ಮಯನ್ಮಾರ್ನಿಂದ ಭಾರತಕ್ಕೆ ಬಂದ ಆ ಕಾರ್ಮಿಕ ಇವತ್ತು ದೇಶದ ಇಲೆಕ್ಟೋರಲ್ ಬಾಂಡ್ ಖರೀದಿಸಿದವರ ಪಟ್ಟಿಯಲ್ಲಿ ಅಗ್ರಸ್ಥಾನಿ. ದೇಶದ ಹತ್ತಾರು ರಾಜ್ಯಗಳಲ್ಲಿ ಆತನ ಉದ್ಯಮ. ಲಾಟರಿ ಕಿಂಗ್ ಎಂದೇ ಖ್ಯಾತಿ ಅಥವಾ ಕುಖ್ಯಾತಿ ಆತನದ್ದು. ಲಾಟರಿ ಜೊತೆಗೆ ಇನ್ನೂ ಹತ್ತು ಹಲವು ಕ್ಷೇತ್ರಗಳಲ್ಲೂ ಆತನ ವ್ಯವಹಾರ. ಎಡದಿಂದ ಬಲದವರೆಗೆ ಆತನಿಂದ ಪ್ರಯೋಜನ ಪಡೆಯದ ರಾಜಕೀಯ ಪಕ್ಷವೇ ಇಲ್ಲ ಎಂಬಷ್ಟು ಆತ ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಅನಿವಾರ್ಯ. ಆತನೇ ಮಾರ್ಟಿನ್ ಸ್ಯಾಂಟಿಯಾಗೋ, ಭಾರತದ ಅತಿದೊಡ್ಡ ಲಾಟರಿ ಉದ್ಯಮಿ. ಚುನಾವಣಾ ಬಾಂಡ್ ಮೂಲಕ 1,368 ಕೋಟಿ ರು ದೇಣಿಗೆ ನೀಡಿದ ನಂಬರ್ ಒನ್ ದಾನಿ. ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸಸ್ ಕಂಪನಿಯ ಒಡೆಯನಾಗಿರುವ ಸ್ಯಾಂಟಿಯಾಗೋ ಮಾರ್ಟಿನ್ ಕತೆ ಕನಸುಗಾರಿಕೆ ಮತ್ತು ರಾಜಕೀಯ ಹಗರಣಗಳ ಹೆಣಿಗೆಯಂತಿದೆ. ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದ ಆತ ಮ್ಯಾನ್ಮಾರ್ನಿಂದ ಹಿಂತಿರುಗಿದ ಬಳಿಕ 1988ರಲ್ಲಿ ಕೊಯಮತ್ತೂರಿನಲ್ಲಿ ಲಾಟರಿ ಏಜೆನ್ಸಿ ಶುರು ಮಾಡಿದ್ದೇ ಮಾಡಿತು. ಆತನ ಬದುಕೇ ಬದಲಾಗಿ ಹೋಯಿತು. ಸಾಮಾನ್ಯ ಜನರಿಗೆ ಕನಸು ಮತ್ತು ಅದೃಷ್ಟವನ್ನ ಮಾರುವ ಆಟದಂತಿದ್ದ ಲಾಟರಿ ವ್ಯವಹಾರದ ಮೂಲಕ ತಿರುವು ಪಡೆದ ಆತನ ಬದುಕು ಅನಂತರ ಕಂಡದ್ದು ಬೇರೆ ಬೇರೆಯದೇ ಮಜಲುಗಳನ್ನು. ಕಾರ್ಮಿಕನೊಬ್ಬ ಲಾಟರಿ ಕಿಂಗ್ ಆಗಿ ಬದಲಾದದ್ದು ಬೆರಗುಗೊಳಿಸುವ ಕಥೆಯೇ ಆದರೂ ಆತ ರಾಜಕೀಯದ ರಾಡಿಯಲ್ಲೂ ಅಷ್ಟೇ ಮಿಂದೆದ್ದಿದ್ದ ಎಂಬುದು ಮತ್ತೊಂದು ಆಯಾಮ. ಈಗ ಬಯಲಾಗಿರುವ ಪ್ರಕಾರ ಚುನಾವಣಾ ಬಾಂಡ್ ಮೂಲಕ ರಾಜಕೀಯ ದೇಣಿಗೆ ನೀಡಿದ ಸಂಸ್ಥೆಗಳಲ್ಲಿ ಸ್ಯಾಂಟಿಯಾಗೋ ಮಾರ್ಟಿನ್ ಕಂಪನಿಯೇ ಅಗ್ರಸ್ಥಾನದಲ್ಲಿದೆ. 2019ರ ಏಪ್ರಿಲ್ನಿಂದ 2024ರ ಜನವರಿವರೆಗೆ ಆತನ ಕಂಪನಿ 1,368 ಕೋಟಿ ರು ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿದೆ. ಈಗ 59 ವರ್ಷ ವಯಸ್ಸಿನ ಮಾರ್ಟಿನ್ ಮ್ಯಾನ್ಮಾರ್ನಿಂದ ಹಿಂತಿರುಗಿದ ನಂತರ ಕೊಯಮತ್ತೂರಿನಲ್ಲಿ ಮಾರ್ಟಿನ್ ಲಾಟರಿ ಏಜೆನ್ಸಿ ಲಿಮಿಟೆಡ್ ಎಂಬ ಸಂಸ್ಥೆ ಸ್ಥಾಪಿಸಿದ್ದು 1988ರಲ್ಲಿ. ಅಷ್ಟೇ, ಆತನ ಹೆಸರೇ ಲಾಟರಿ ಮಾರ್ಟಿನ್ ಎಂದಾಗಿ ಹೋಯಿತು ಮತ್ತು ಆತ ತಂದ ಎರಡಂಕಿ ಲಾಟರಿ ಎಲ್ಲೆಡೆ ಮನೆಮಾತಾಗಿ ಬಿಟ್ಟಿತು. ಕೊಯಮತ್ತೂರಿನಲ್ಲಿ ಶುರುವಾದ ಆತನ ಈ ವ್ಯವಹಾರ ಕರ್ನಾಟಕ, ಕೇರಳಕ್ಕೂ ವಿಸ್ತರಣೆಗೊಂಡಿತು. ಕಡೆಗೆ ಸಿಕ್ಕಿಂ, ಮೇಘಾಲಯ, ಅರುಣಾಚಲ ಪ್ರದೇಶ, ಪಂಜಾಬ್ ಮತ್ತು ಮಹಾರಾಷ್ಟ್ರದಲ್ಲಿಯೂ ಅದಕ್ಕೆ ಅನುಮತಿ ಸಿಕ್ಕಿತ್ತು. ಮಾರ್ಟಿನ್ ಸಾಮ್ರಾಜ್ಯ ಇದ್ದಕ್ಕಿದ್ದಂತೆ ಬೃಹತ್ತಾಗಿ ಬೆಳೆದು ಬಿಟ್ಟಿತು. ಭಾರೀ ಶ್ರೀಮಂತಿಕೆ ಬಂತು. ಎಲ್ಲೋ ಇದ್ದ ಕಾರ್ಮಿಕನೊಬ್ಬ ಹಳೆಯ ಧೂಳೆಲ್ಲ ಕೊಡವಿಕೊಂಡು ಪ್ರಭಾವಿಯಾಗಿ ಬೆಳೆದು ಬಿಟ್ಟಿದ್ದು ಆಗಿತ್ತು. ಆದರೆ ಅದರ ಬೆನ್ನಲ್ಲೇ ಮಾರ್ಟಿನ್ ಹೊಸ ಅವತಾರದ ಹಿಂದಿದ್ದ ಬೇರೆಯದೇ ಕೊಳಕು ಬಯಲಾಗುವುದಕ್ಕೂ ಹೆಚ್ಚು ಸಮಯ ಹಿಡಿಯಲಿಲ್ಲ. 2008ರಲ್ಲಿ ಸ್ಯಾಂಟಿಯಾಗೋ ಮಾರ್ಟಿನ್ ಕೇರಳದಲ್ಲಿ ಸಿಪಿಐಎಂ ಮುಖವಾಣಿ ದೇಶಾಭಿಮಾನಿಗೆ 2 ಕೋಟಿ ರು ದೇಣಿಗೆ ನೀಡಿದಾಗ ರಾಜಕೀಯವಾಗಿ ಅದು ದೊಡ್ಡ ಗುಲ್ಲಾಯಿತು. ಆಗಲೇ ಸಿಕ್ಕಿಂ ಸರ್ಕಾರಕ್ಕೆ 4,500 ಕೋಟಿ ರುಗೂ ಹೆಚ್ಚು ಹಣವನ್ನ ವಂಚಿಸಿದ ಆರೋಪವನ್ನ ಸ್ಯಾಂಟಿಯಾಗೋ ಮಾರ್ಟಿನ್ ಎದುರಿಸುತ್ತಿದ್ದ. ಅಂತ ಹೊತ್ತಲ್ಲಿ ಪಕ್ಷಕ್ಕೆ ಬಂದ ದೇಣಿಗೆ 2 ಬಣಗಳಾಗಿ ಒಡೆದಿದ್ದ ಕೇರಳ ಸಿಪಿಐಎಂನಲ್ಲಿ ಪಿಣರಾಯಿ ವಿಜಯನ್ ಮತ್ತು ವಿಎಸ್ ಅಚ್ಯುತಾನಂದನ್ ನಡುವಿನ ಸಂಘರ್ಷಕ್ಕೆ ಕಾರಣವಾಯಿತು. ಆ ದೇಣಿಗೆ ವಿಚಾರವಾಗಿ ವಿಜಯನ್ ಬಣವನ್ನ ಅಚ್ಯುತಾನಂದನ್ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದರು. ಪಕ್ಷ ಮತ್ತು ಮುಖವಾಣಿ ದೇಶಾಭಿಮಾನಿಯನ್ನ ನಿಯಂತ್ರಿಸುತ್ತಿದ್ದ ವಿಜಯನ್ ಬಣಕ್ಕೆ ಸ್ಯಾಂಟಿಯಾಗೋ ನೀಡಿದ ಆ ದೇಣಿಗೆ ಮುಜುಗರವನ್ನ ಉಂಟು ಮಾಡಿತು. ಕಡೆಗೆ ಅದು ಹಣವನ್ನ ಮಾರ್ಟಿನ್ಗೆ ಹಿಂದಿರುಗಿಸಬೇಕಾಯಿತು. ಆದರೆ ಲಾಟರಿ ವ್ಯವಹಾರದಿಂದ ಕೇರಳ ಭಾರಿ ಆದಾಯ ಪಡೆಯುತ್ತಿದ್ದ ವಾಸ್ತವವೂ ಕೂಡ ಮತ್ತೊಂದೆಡೆಗೆ ಇತ್ತು. ಕೆಲ ವರ್ಷಗಳ ಬಳಿಕ 2015ರಲ್ಲಿನ ಸಂದರ್ಶನವೊಂದರಲ್ಲಿ ಅಚ್ಯುತಾನಂದನ್ ಅವರೇ ಮಾರ್ಟಿನ್ ಪರಿಚಯಿಸಿರುವ ಲಾಟರಿ ವ್ಯವಹಾರವನ್ನ ಹಾಡಿ ಹೋಗಲಿದ್ದರು. ಅದನ್ನು ಹಿಂದುಳಿದವರ ಪಾಲಿನ ಭರವಸೆ ಎಂಬಂತೆ ಮಾತಾಡಿದ್ದರು. ಆಗ ಕೇರಳದ ಲಾಟರಿ ಆದಾಯ ದೊಡ್ಡ ಮಟ್ಟದ್ದಾಗಿದ್ದುದು ಕೂಡ ಅವರ ಮಾತಿಗೆ ಪುಷ್ಟಿ ಎಂಬಂತಿತ್ತು. 2011ರಲ್ಲಿ 557 ಕೋಟಿ ರು ಇದ್ದದ್ದು 2015ರಲ್ಲಿ 5,696 ಕೋಟಿ ರುಗೆ ಏರಿತ್ತು. 2020ರಲ್ಲಿ ಕೇರಳದ ಲಾಟರಿ ಆದಾಯ 9,974 ಕೋಟಿ ರುಗೆ ಏರಿಕೆಯಾಗಿದೆ. ಸ್ಯಾಂಟಿಯಾಗೋ ಮಾರ್ಟಿನ್ ಅದೃಷ್ಟದಲ್ಲಿನ ಏರಿಳಿತ ತಮಿಳುನಾಡಿನ ಡಿಎಂಕೆಯೊಂದಿಗಿನ ಆತನ ನಿಕಟ ಸಂಬಂಧದೊಂದಿಗೂ ಹೆಣೆದುಕೊಂಡಿದೆ. 2011ರಲ್ಲಿ ಮಾರ್ಟಿನ್ ಇಲೆಗ್ನನ್ ಎಂಬ ತಮಿಳು ಸಿನಿಮಾವನ್ನ 20 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿದ್ರು. ಅದಕ್ಕೆ ಚಿತ್ರಕಥೆ ಬರೆದಿದ್ದವರು ಆಗಿನ ಮುಖ್ಯಮಂತ್ರಿ ಎಂ ಕರುಣಾನಿಧಿ. ಎಐಎಡಿಎಂಕೆ ಅಧಿಕಾರಕ್ಕೆ ಬಂದಾಗ ಮಾರ್ಟಿನ್ ಪಾಲಿನ ಕೆಟ್ಟ ದಿನಗಳು ಶುರುವಾದವು. ಜಯಲಲಿತಾ ಅಧಿಕಾರ ವಹಿಸಿಕೊಂಡ ಆರಂಭಿಕ ದಿನಗಳಲ್ಲಿ ಭೂಕಬಳಿಕೆ ಆರೋಪಗಳು ಮತ್ತು ಗೂಂಡಾ ಕಾಯ್ದೆಯಡಿ 100 ಡಿಎಂಕೆ ನಾಯಕರು ಮತ್ತು ಅವರ ಪರ ಸಹಾನುಭೂತಿಯುಳ್ಳವರ ಬಂಧನವಾದಾಗ ಮಾರ್ಟಿನ್ ಕೂಡ ಜೈಲು ಪಾಲಾದ್ರು. ಕಡೆಗೆ ಮದ್ರಾಸ್ ಹೈಕೋರ್ಟ್ ಮಾರ್ಟಿನ್ ಬಂಧನವನ್ನ ರದ್ದುಗೊಳಿಸಿತು ಮತ್ತು
ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದಾದರೂ ಅದಾಗಲೇ 8 ತಿಂಗಳು ಅವರು ಜೈಲಿನಲ್ಲಿದ್ದರು. ಮಾರ್ಟಿನ್ ಜೈಲಿನಲ್ಲಿದ್ದಾಗ ಮತ್ತು ಹಲವಾರು ಲಾಟರಿ ಪ್ರಕರಣಗಳಲ್ಲಿ ಸಿಬಿಐ ಚಾರ್ಜ್ ಶೀಟ್ಗಳನ್ನು ಎದುರಿಸಬೇಕಾಗಿ ಬಂದಾಗ ಆತನ ಪತ್ನಿ ಲೀಮಾ ರೋಸ್ ಮುನ್ನೆಲೆಗೆ ಬಂದರು. ಐಜೆಕೆ ಪಕ್ಷವನ್ನು ಸೇರಿದ ಆಕೆ ಕೊಯಮತ್ತೂರಿನ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಆಗ ಪ್ರಧಾನಿ ಅಭ್ಯರ್ಥಿಯಾಗಿದ್ದ ನರೇಂದ್ರ ಮೋದಿ ಜೊತೆ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದರು. ಎಂಕೆ ಸ್ಟಾಲಿನ್ ಅವರ ಅಳಿಯ ಶಬರೇಶನ್ ಅವರ ನಿಕಟ ವಲಯದಲ್ಲಿ ಮಾರ್ಟಿನ್ ಅವರ ಅಳಿಯ ಆಧವ್ ಅರ್ಜುನ ಇದ್ದರು. ಆಧವ್ ಅರ್ಜುನ್ ಇತ್ತೀಚೆಗೆ ದಲಿತ ರಾಜಕೀಯ ಸಂಘಟನೆ ಮತ್ತು ಡಿಎಂಕೆ ಮಿತ್ರ ಪಕ್ಷ ವಿದುತಲೈ ಚಿರುತೈಗಲ್ ಕಚ್ಚಿಯ ಉಪ ಪ್ರಧಾನ ಕಾರ್ಯದರ್ಶಿಯಾಗಿ ಸೇರಿಕೊಂಡರು. ಮಾರ್ಟಿನ್ ವ್ಯವಹಾರ ಲಾಟರಿಗೆ ಮಾತ್ರವೇ ಸೀಮಿತವಾಗಿರಲಿಲ್ಲ. ಕಳೆದ ದಶಕದಲ್ಲಿ ಅವರು ಇತರ ಉದ್ಯಮಗಳ ಕಡೆಗೂ ತಮ್ಮ ಸಾಮ್ರಾಜ್ಯ ಬೆಳೆಸಿದ್ರು. ಕೊಯಮತ್ತೂರಿನ ಬಳಿಯ ಮಾರ್ಟಿನ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ಎಸ್ಎಸ್ ಮ್ಯೂಸಿಕ್ ಎಂಬ ಟಿವಿ ಚಾನೆಲ್, ಎಂಎನ್ಸಿ ಪ್ರಾಪರ್ಟಿ ಡೆವಲಪ್ಮೆಂಟ್, ಮಾರ್ಟಿನ್ ನಂದವನಂ ಅಪಾರ್ಟ್ಮೆಂಟ್ಗಳು ಮತ್ತು ಲೀಮಾ ರಿಯಲ್ ಎಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ ಮೊದಲಾದವು ಅವರ ಇತರ ವ್ಯವಹಾರಗಳಲ್ಲಿ ಸೇರಿವೆ. 2011 ಅಕ್ರಮ ಲಾಟರಿ ವ್ಯವಹಾರಗಳ ವಿರುದ್ಧದ ಕಾರ್ಯಾಚರಣೆಯ ಭಾಗವಾಗಿ ತಮಿಳುನಾಡು ಮತ್ತು ಕರ್ನಾಟಕ ಪೊಲೀಸರ ದಾಳಿಯನ್ನ ಮಾರ್ಟಿನ್ ಎದುರಿಸಬೇಕಾಯಿತು. 2013 ಕೇರಳ ಪೊಲೀಸರು ರಾಜ್ಯದಲ್ಲಿ ಅಕ್ರಮ ಲಾಟರಿ ಕಾರ್ಯಾಚರಣೆಗಳ ತನಿಖೆಯ ಭಾಗವಾಗಿ ಮಾರ್ಟಿನ್ ವಿರುದ್ಧ ರೇಡ್ ನಡೆಸಿದ್ದರು. 2015 ಆದಾಯ ತೆರಿಗೆ ಇಲಾಖೆ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ತೆರಿಗೆ ವಂಚನೆ ಮತ್ತು ಹಣಕಾಸು ಅಕ್ರಮಗಳ ಆರೋಪಗಳ ಮೇಲೆ ಮಾರ್ಟಿನ್ ನಿವಾಸಗಳ ಮೇಲೆ ದಾಳಿ ನಡೆಸಿತ್ತು. 2016 ಇಡಿ ಸ್ಯಾಂಟಿಯಾಗೋ ಮಾರ್ಟಿನ್ ಅವರ ಲಾಟರಿ ವ್ಯವಹಾರಗಳಿಗೆ ಸಂಬಂಧಿಸಿದ ಮನಿ ಲಾಂಡರಿಂಗ್ ತನಿಖೆ ಹಿನ್ನೆಲೆಯಲ್ಲಿ ಅವರ ಆಸ್ತಿಗಳ ಮೇಲೆ ದಾಳಿ ನಡೆಸಿತ್ತು. 2018 ಅಕ್ರಮ ಲಾಟರಿ ಕಾರ್ಯಾಚರಣೆಗಳು ಮತ್ತು ಆಪಾದಿತ ಆರ್ಥಿಕ ಅಪರಾಧಗಳ ಬಗ್ಗೆ ವ್ಯಾಪಕ ತನಿಖೆಯ ಭಾಗವಾಗಿ ಸಿಬಿಐ ಅನೇಕ ರಾಜ್ಯಗಳಲ್ಲಿ ಮಾರ್ಟಿನ್ ಅವರ ನಿವಾಸಗಳು ಮತ್ತು ಕಚೇರಿಗಳಲ್ಲಿ ಶೋಧ ನಡೆಸಿತ್ತು. ಸಿಕ್ಕಿಂ ಸರ್ಕಾರಕ್ಕೆ 900 ಕೋಟಿ ರೂಗೂ ಹೆಚ್ಚು ನಷ್ಟವಾಗಿದೆ ಎಂದು ಆರೋಪಿಸಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2023 ಮೇ ತಿಂಗಳಲ್ಲಿ ಸ್ಯಾಂಟಿಯಾಗೋ ಮಾರ್ಟಿನ್ ವಿರುದ್ಧ ಮನಿ ಲಾಂಡರಿಂಗ್ ತಡೆ ಕಾಯ್ದೆಯಡಿಯಲ್ಲಿ ಇಡಿ ದಾಳಿ ನಡೆಸಿತ್ತು. 2008 ಮಾರ್ಟಿನ್ ಸಿಪಿಎಂನ ಪತ್ರಿಕೆಗೆ ಕೊಟ್ಟಿದ್ದು 2 ಕೋಟಿ ರೂಪಾಯಿ. ಈಗ ಆತ ಎಲೆಕ್ಟೋರಲ್ ಬಾಂಡ್ ಮೂಲಕ ನೀಡಿರುವುದು 1368 ಕೋಟಿ ರೂಪಾಯಿ. 1,500 ಕೋಟಿ ರೂಪಾಯಿ ಒಂದೇ ಕಡೆ ದೇಣಿಗೆ ಕೊಟ್ಟಿದ್ದಾನೆ ಈ ಅಸಾಮಿ. ಅಂದರೆ ಈತನ ವ್ಯವಹಾರ ವ್ಯಾಪ್ತಿ ವಿಸ್ತಾರ ಅದೆಷ್ಟಿರಬಹುದು ಎಂದು ಊಹಿಸಲು ಸಾಧ್ಯವೇ? ಅಷ್ಟಕ್ಕೂ ಈ ಐಟಿಇಡಿ ಎಂದು ಎಲ್ಲಾ ರಾಡಿಯಲ್ಲಿರುವ ಈತನಿಂದ ಇಷ್ಟೆಲ್ಲಾ ದುಡ್ಡು ತೆಗೆದುಕೊಂಡ ಪಕ್ಷಗಳು ಯಾವುವು? ಯಾಕಾಗಿ ಆ ಪಕ್ಷಗಳು ಆತನಿಂದ ಅಷ್ಟೊಂದು ದುಡ್ಡು ತೆಗೆದುಕೊಂಡವು? ಹಾಗೆ ತೆಗೆದುಕೊಂಡ ದುಡ್ಡಿಗೆ ಪ್ರತಿಯಾಗಿ ಆತನಿಗೆ ಏನು ಸಿಕ್ಕಿರಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಬಹುದಾ? ಕಾದು ನೋಡೋಣ.